ಅದ್ಯಾಕೋ ಗೊತ್ತಿಲ್ಲ. ಮಂಚನಡಿ ಆಸುಪಾಸಿನಲ್ಲಿ ಕೊರೋನಾಕ್ಕಿಂತ ಪೈತಾನನದ್ದೇ ಸುದ್ದಿ ಹೆಚ್ಚು. ಇತ್ತೀಚೆಗೆ ಭಾಸ್ಕರ ಮಂಜನಾಡಿ ಅವರ ತಿಬ್ಲಪದವು ಮನೆಯ ಬಳಿ ಪತ್ತೆಯಾದ ಹೆಬ್ಬಾವಿನ ಸ್ಟೋರಿ 7 ಲಕ್ಷಕ್ಕೂ ಹೆಚ್ಚು ಮಂದಿಯಿಂದ ವೀಕ್ಷಣೆಗೆ ಒಳಗಾಗಿದೆ. ಇದರ ಬೆನ್ನಲ್ಲೇ ಈ ಹೆಬ್ಬಾವು ನಾಪತ್ತೆಯಾಗಿರುವುದರ ಬಗ್ಗೆಯೂ ಸುದ್ದಿಯಾಗಿತ್ತು. ಸೋಮವಾರ ಮಂಜನಾಡಿ ಶ್ರೀ ಮಲರಾಯ ದೇವಸ್ಥಾನದ ಗೋಪುರದೊಳಗೆ ಹೆಬ್ಬಾವೊಂದು ಸುರುಳಿ ಹಾಕಿ ಮಲಗಿರುವುದನ್ನು ಕಂಡ ಸ್ಥಳೀಯರಾದ ಅಶ್ವಥ್, ಅನಂತನಾಗ್, ರಕ್ಷಿತ್, ಸೀತಾರಾಮ್, ಹರ್ಷಿತ್, ಸಚಿನ್, ಅಕ್ಷಯ್, ಕಿರಣ್, ಭವಿತ್, ಸುಜಿತ್, ದಾಮೋದರ್, ತಿಲಕ್, ಗುರುಚರಣ್, ಹರಿಪ್ರಸಾದ್, ವಿನೋದ್, ಮೋನಪ್ಪ ಎಂಡೆಲ್ ಮುಂತಾದವರು ಉಪಾಯದಿಂದ ಹೆಬ್ಬಾವನ್ನು ಲಾಕ್ ಮಾಡಿದ್ದಾರೆ. ಈ ಹೆಬ್ಬಾವು ತಿಬ್ಲ ಪದವಿನಲ್ಲಿ ಪತ್ತೆಯಾದ ಹೆಬ್ಬಾವೆ ಎಂದು ಹೇಳಲು ಸರಿಯಾದ ಪುರಾವೆಗಳಿಲ್ಲ. ಯಾಕೆಂದರೆ ತಿಬ್ಲ ಪದವಿನಲ್ಲಿ ಪತ್ತೆಯಾದ ಹೆಬ್ಬಾವು ಸುಮಾರು 70 ಕೆಜಿ ಭಾರವಿರುವುದಾಗಿ ಅಂದಾಜಿಸಲಾಗಿತ್ತು. ಗೋಣಿ ಚೀಲದಲ್ಲಿ ಬಂದಿಯಾದ ಹೆಬ್ಬಾವನ್ನು ಈ ಯುವಕರು ನಿರ್ಜನ ಕಾಡು ಪ್ರದೇಶದಲ್ಲಿ ಬಿಟ್ಟು ಬದುಕಿಕೋ ಎಂದು ವಾಪಸ್ಸಾಗಿದ್ದಾರೆ. ಸುದ್ದಿಯನ್ನು ಓದುತ್ತಲೇ ದೇರಳಕಟ್ಟೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಬಳಿಯಲ್ಲೂ ರಾಜಮಾರ್ಗದಲ್ಲಿ ಹೆಬ್ಬಾವೊಂದಿರುವುದು ಸುದ್ದಿಯಾಯಿತು. ರಾಜಮಾರ್ಗವನ್ನು ದಾಟುತ್ತಿದ್ದ ಹೆಬ್ಬಾವೊಂದು ಎಲ್ಲರ ಕಣ್ಣಿಗೆ ಬಿದ್ದಾಗ ವಾಹನವಾಲರು ಗಾಡಿ ನಿಲ್ಲಿಸಿ ಹೆಬ್ಬಾವಿನ ಬಣ್ಣ ಬಣ್ಣದ ಮೈಕಟ್ಟು ಚಲಿಸುವ ವನಪು ವಯ್ಯಾರವನ್ನು ನೋಡುತ್ತಿದ್ದಂತೆ 300 ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೆಹಮಾನ್ ಎಂಬವರು ಹೆಬ್ಬಾವನ್ನು ಹಿಡಿದು ಗೋಣಿ ಚೀಲದಲ್ಲಿ ಬಂಧಿಸಿಯೇ ಬಿಟ್ಟರು. ರೆಹಮಾನವರ ಸಾಹಸದಿಂದಾಗಿ ಸ್ಥಳೀಯ ನಿವಾಸಿಗಳು ನಿಟ್ಟುಸಿರು ಬಿಟ್ಟರು. ಒಟ್ಟಾರೆ ಕೊರೋನಾ ಸಂಕಷ್ಟದ ಮಧ್ಯೆಯೂ ಪೈತಾನ್ ಎಂಬ ಸೈತಾನನ ಕಾಟ ಯುವಕರನ್ನು ಬೆಂಬತ್ತಿರುವುದು ಸತ್ಯ.